ಹಾಂ ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಕಾಶಿನಾಥ್ ಅಂತ. ಹಾಯಲ್ಲ. ಹಾಂ ಸರ್, ಏನು ಸಮಸ್ಯೆ ಇದೆ ಅಂತ ಬಂದಿದ್ರಿ? ನನಗೆ ಈ ಮೈಗ್ರೇನ್ ಹೆಡ್ಡೇಕ್ ಇದೆ 15 ವರ್ಷದಿಂದ. ಹಾಂ. ಮೈಗ್ರೇನ್ ಹೆಡ್ಡೇಕ್ ಸುಮಾರು ದಿವಸದಿಂದ ಕೋಶಗಳಿಂದ ತುಂಬ ಬಾಧೆ ಕೊಡ್ತಾ ಇದೆ. ಹಾಂ. ಅದಕ್ಕೆ ಸುಮಾರು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿದ್ದೆ ನಾನು, ಹೋಮಿಯೋಪತಿನಲ್ಲಿ ಮತ್ತು ಅಲೋಪತಿನಲ್ಲಿ ತೊಗೊಂಡಿದ್ದೆ. ಹಾಂ. ಮೆಡಿಸಿನ್ ತೊಗೊಳ್ತಾ ಇದ್ದಾಗ ಕಂಟ್ರೋಲಲ್ಲಿ ಇರುತ್ತೆ, ಮೆಡಿಸಿನ್ ಮುಗಿದ ತಕ್ಷಣ ಮತ್ತೆ ವಾಪಸ್ಸು ಪುನಃ ಬರ್ತಾ ಇರುತ್ತೆ. ಹೀಗಾಗಿ ಶಾಶ್ವತವಾಗಿ ಅದು ಪರಿಹಾರ ಸಿಕ್ಕಿಲ್ಲ. ಈಗ ಇವರು ಮೊದಲು ಅವ್ರ ಹತ್ರ ಮೈಗ್ರೇನ್ ಹೆಡ್ಡೇಕ್ ಕಡಿಮೆ ಆಗಲಿಕ್ಕೆ ಒಂದು ತೈಲ ಕೊಟ್ಟಿದ್ದಾರೆ. ಅದು ಮೈಗ್ರೇನ್ ಹೆಡ್ಡೇಕ್ ಕಡಿಮೆ ಆಗೋದಕ್ಕೆ ಮತ್ತು ಹೇರ್ ಫಾಲ್ ಕಡಿಮೆ ಆಗಿದ್ದಕ್ಕೂ ಎರಡಕ್ಕೂ ಸಹಕಾರಿ ಅಂತ ಹೇಳ್ಕೊಟ್ಟಿದ್ದಾರೆ. ನಾನು ಬಳಸಿದ್ದೀನಿ, ಪರವಾಗಿಲ್ಲ, ಸಾಕಷ್ಟು ಮಟ್ಟಿಗೆ ಪರಿಹಾರ ಸಿಕ್ಕಿದೆ, ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ಆದರೂ ಟ್ರೀಟ್ಮೆಂಟ್ನ ಇನ್ನೂ ಕಂಟಿನ್ಯೂ ಮಾಡ್ಕೊತಾರೆ. ನೀವು ಲಾಸ್ಟ್ ಟೈಮ್ ತಗೊಂಡಿದ್ರಿ? ಹೌದು. ಅದು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಬಂದಿದ್ದೀರಾ? ರಿಪೀಟ್ ಮೆಡಿಸಿನಿಗೆ ಬಂದಿ. ನಮ್ಮ ದೇಶಿ ಔಷಧಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ದೇಶಿ ಔಷಧಿ ಮನುಷ್ಯನಿಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೊಡೋದಿಲ್ಲ. ಟ್ರೀಟ್ಮೆಂಟು ಸ್ವಲ್ಪ ಲಾಂಗರ್ ಪೀರಿಯಡ್ ಇರುತ್ತೆ, ದೀರ್ಘಾವಧಿಯಾಗಿರುತ್ತೆ. ಆದರೆ ದೀರ್ಘಾವಧಿ ಚಿಕಿತ್ಸೆ ಆದರೂ ಕೂಡ ಇಂದ ಲಾಂಗ್ ರನ್ ನಮಗೆ ಶಾಶ್ವತವಾದ ಪರಿಹಾರ ಸಿಗುತ್ತೆ ಅಂತ ಅನ್ನೋ ವಿಶ್ವಾಸದ ಮೇಲೆ ಬಂದಿದೆ. ಹಾಂ ಸರ್, ಥ್ಯಾಂಕ್ ಯು ಸರ್.